ನೀನು ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಲ್ಲ, ಅದು ರಿಜೆಕ್ಟ್ ಆಗಿ ಬಂದಿದೆ. ಅಂದ್ರೆ ನಾನು ರಾಧಿಕ ಮದುವೆ ಆಗಿದ್ರು ಅದಾಗಲ್ಲ, ನಮ್ಮ ಮದುವೆ ಇಲ್ಲಿಗಲ್ಲ. ಮನೆಯಲ್ಲಿ ಯಾರಿಗೂ ಇನ್ನೂ ಈ ವಿಷಯ ಗೊತ್ತಾಗಿಲ್ವಾ? ಇಲ್ಲ, ಯಾರಿಗೂ ಗೊತ್ತಿಲ್ಲ. ರಮ್ಯಾ ಒಬ್ಳಗ್ ಬಿಟ್ಟು ಅವಳಿಗೂ ವಾರ್ನಿಂಗ್ ಮಾಡಿದ್ದೀನಿ, ಯಾರ ಹತ್ರನೂ ಬಾಯಿ ಬಿಡಬೇಡ ಅಂತ. ಲಾಯರ್ ಹತ್ರನೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ ಈ ವಿಷಯ ಸೀಕ್ರೆಟ್ ಆಗಿರಲಿ ಅಂತ. ಹಿಂಗ ನಾನೇನ್ ಮಾಡೋದು? ಕಾನೂನು ಪ್ರಕಾರ ನಾನು ಅಪರಾಧಿ. ಬೇಕಿದ್ರೆ ಜೈಲಿಗೆ ಹೋಗ್ತೀನಿ, ರಾಧಿಕನ್ ಮಾತ್ರ ಬಿಡಲ್ಲ. ಬದುಕಿದ್ರು ರಾಧಿಕನ್ ಜೊತೆನೆ, ಸತ್ರು ರಾಧಿಕನ್ ಜೊತೆನೆ. ರಾಧಿಕನೇ ನನ್ನ ಹೆಂಡತಿ. ವಿಶು, ಹೇ ವಿಶು, ಆಪತ್ಕಾಲದಲ್ಲಿ ಬುದ್ಧಿ ಕೆಲಸ ಮಾಡಲ್ಲ, ಆಗ ದೇವರೇ ನಮಗೆ ಸಹಾಯ ಮಾಡಬೇಕು. ಒಂದು ಲೆಕ್ಕದಲ್ಲಿ ಶಾಖನ್ನ ಆ ದೇವರೇ ಮನೆಗೆ ಕಳಿಸಿದ್ದಾರೆ. ನೋಡು, ಮೊದಲು ಈ ಡಿವೋರ್ಸ್ ಪೇಪರ್ಸ್ಗೆ ವಿಶಾಖನ್ನ ಮನೆಯಿಂದ ಹೊರಗಡೆ ಹಾಕಕ್ಕಿಂತ ಮುಂಚೆ ಸೈನ್ ಮಾಡಿಸ್ಕೊಂಬಿಡು. ಇದೊಂಥರ ಸಂಧಿ ಕಾಲ ಕಣ. ನೀನಿಡೋ ಒಂದೊಂದು ಹೆಜ್ಜೆನೂ ನಿನ್ನ ಭವಿಷ್ಯನ ಡಿಸೈಡ್ ಮಾಡುತ್ತೆ. ಜೊತೆಗೆ ರಾಧಿಕನ್ ಫ್ಯೂಚರು, ನಮ್ಮ ಫ್ಯಾಮಿಲಿ ನಿನ್ನ ಡಿಸಿಷನ್ ಮೇಲೆ ನಿಂತಿದೆ. ನೀನು ಎಲ್ಲಾದರೂ ಒಂದು ಕಡೆ ತಪ್ಪು ಹೆಜ್ಜೆ ಇಟ್ಟರು ನಾವೆಲ್ಲ ಮುಳುಗೋಗ್ತೀವಿ. ಹಾಗಾಗಿ ಯೋಚನೆ ಮಾಡಿ ನಿರ್ಧಾರ ತಗೋ. ನನಗೇನು ತೋಚ್ತಾ ಇಲ್ಲ ಅಣ್ಣ, ನಾನು ಡಿಸಿಷನ್ ತಗೊಳ್ಳೋ ಸ್ಥಿತಿನಲ್ಲಿಲ್ಲ. ಸರಿ, ಒಂದು ಕೆಲಸ ಮಾಡ, ನಾಳೆ ನಾವಿಬ್ರು ಲಾಯರ್ ಆಫೀಸಿಗೆ ಹೋಗೋಣ. ಹೋಗಿ ಅವ್ರ ಹತ್ರ ಪರಿಸ್ಥಿತಿ ಹೀಗಿದೆ ಅಂತ ಎಕ್ಸ್ಪ್ಲೈನ್ ಮಾಡೋಣ, ನೋಡೋಣ ಅವ್ರು ಏನು ಸಜೆಸ್ಟ್ ಮಾಡ್ತಾರೆ ಅಂತ, ಆಮೇಲೆ ಒಂದು ಡಿಸಿಷನ್ ತಗೊಂಡ್ರೆ ಆಯ್ತು. ಅಲ್ಲಿವರೆಗೂ ನೀನು ಏನು ಯೋಚನೆ ಮಾಡಬೇಡ, ಆರಾಮಾಗಿರು. ಯಾವಾಗ ಸಿಗ್ತೀರಾ? ಖಂಡಿತ. ಅಂಡ್ ವಿಶಾಖ ಮನೆಯಲ್ಲೇ ಇರೋದ್ರಿಂದ ಯಾವ ಸಮಸ್ಯೆನೂ ಇಲ್ಲ. ನೋಡಿ, ಅವರಿಬ್ಬರು ಕೇಳಿ ಪೇಪರ್ಸ್ಗೆ ಸೈನ್ ಮಾಡಿಸೋ ಜವಾಬ್ದಾರಿ ನಂದು, ನೀವೇನು ಯೋಚನೆ ಮಾಡಬೇಡಿ. ಓಕೆ ವಿಶ್ವನಾಥ್, ಥ್ಯಾಂಕ್ ಯು. ವಿವೇಕಣ, ಹಾ, ಟ್ಯಾಬ್ಲೆಟ್ಸ್ ತೊಗೊಳ್ಳಿ. ರಾಜು, ನಾಳೆ ನನ್ನನ್ನು ಲಾಯರ್ ಆಫೀಸಿಗೆ ಕರ್ಕೊಂಡು ಹೋಗು. ಎಷ್ಟೊತ್ತಿಗೆ? ಅವರು ತುಂಬ ಬ್ಯುಸಿ ಇದ್ದಾರಂತೆ, ಫೋನ್ ಮಾಡಿ ಟೈಮಿಂಗ್ಸ್ನ ಹೇಳ್ತೀನಿ ಅಂದರು. ಪೇಪರ್ಸ್ ಎಲ್ಲ ಅವರೇ ರೆಡಿ ಮಾಡಿಟ್ಟಿರ್ತಾರಂತೆ, ವಿಶು ವಿಶಾಖ ಸೈನ್ ಮಾಡಿದ್ರೆ ಸಾಕು ಅಂದರು. ವಿವೇಕಣ್ಣ, ಬಾಸು ದಾರಿಲ್ಲೋಗೋ ಮಾರಿನ ಮನೆಗೆ ಕರ್ಕೊಂಡು ಬಂದಿದ್ದಾರೆ. ಅವ್ರ ಅವಸ್ಥೆ ನೋಡಿ ನಂಗೆ ತುಂಬ ಬೇಜಾರಾಗ್ತಿದೆ. ರೆಸಾರ್ಟಿಂದ ಬಂದಮೇಲೆ ನನ್ನ ಹತ್ರ ಒಂದು ಮಾತು ಆಡಲಿಲ್ಲ. ಯಾಕೆ ಅಂತ ತುಂಬ ಒತ್ತಾಯ ಮಾಡಿ ಕೇಳಿದ್ದಕ್ಕೆ ನನ್ನ ಪರಿಸ್ಥಿತಿ ಆಗಿದೆ, ನನಗೇನು ಮಾಡೋಕ್ಕಾಗಲ್ಲ ಅಂದರು. ವಿವೇಕಣ್ಣ, ಆದಷ್ಟು ಬೇಗ ನಾಳೆ ಇದನ್ನು ಲಾಯರ್ಗೆ ಹೇಳಿ ಬಗೆಹರಿಸೋದು ಒಳ್ಳೇದನ್ಸುತ್ತೆ. ಬಾಸ್ ಪರಿಸ್ಥಿತಿ ತುಂಬ ಕಷ್ಟ ಇದೆ. ರಾಜು, ಆಗೋದೆಲ್ಲ ಒಳ್ಳೇದಕ್ಕೆ, ಇನ್ನೊಂದು 15 ದಿನ ಮ್ಯಾಕ್ಸಿಮಮ್ ಅಂದರೆ ಒಂದು ತಿಂಗಳಲ್ಲಿ ಎಲ್ಲ ಇತ್ಯರ್ಥ ಆಗ್ಬಿಡುತ್ತೆ.
ಅವರಿಬ್ರೂ ಒಪ್ಪಿಕೊಂಡೆ ಡಿವೋರ್ಸ್ ತಗೊಳ್ತಾ ಇರೋದ್ರಿಂದ ಯಾವ ಪ್ರಾಬ್ಲಮ್ ಇಲ್ಲ ಒಂದು ಕಂಟಕ ಹೇಗಾದರೂ ನಿವಾರಣೆ ಆಗ್ಬಿಟ್ರೆ ಇನ್ನು ವಿಶ್ವ ರಾಧಿಕನ ಸಂಸಾರದಲ್ಲಿ ಯಾವ ಪ್ರಾಬ್ಲಮ್ ಬರಲ್ಲ ಅವರಿಬ್ರು ನೆಮ್ಮದಿಯಾಗಿ ಸಂತೋಷವಾಗಿರಬಹುದು ವಿಶಾಖನಿಂದ ಡೈವೋರ್ಸ್ ತಗೊಳ್ಳೋದು ಅಷ್ಟೊಂದು ಸುಲಭ ಅನ್ಕೋಬೇಡಿ ಮಿಸ್ಟರ್ ವಿವೇಕ್ ರಾಧಿಕಂಗೆ ಒಂದು ಗತಿ ಕಾಣಿಸ್ದೆ ವಿಶಾಖನಿಂದ ಬಿಡುಗಡೆ ಸಿಗಲ್ಲ ವಿಶಾಖನಿಂದ ಬಿಡುಗಡೆ ಸಿಗೋ ಅಷ್ಟು ಹೊತ್ತಿಗೆ ಪ್ರದೀಪ್ ಪಟ್ಟಕ್ಕೆ ಬರೋ ಹಾಗಾಗಿ ನಾನಿಷ್ಟು ದಿನ ಪಟ್ಟ ಶ್ರಮ ಸಾರ್ಥಕ ಆಗ ಮೊದಲು ಈ ವಿಷಯನ ಪ್ರದೀಪ್ಗೆ ಹೇಳಬೇಕು ಟೀ ಕೊಟ್ಟ ತಕ್ಷಣ ಕೆಲಸ ಇದೆ ಅಂತ ಓಡೋಗ್ತಿದೆ ಏನೇ ತಿನ್ನು ನಿಂತ್ಕೊಂಡಿದೀಯ ಬಾ ಕುಡಿಯೋ ಏನು ಹೇಳ್ಬೇಕು ಅಂತ ಬಂದಿದೆ ಅನ್ಸುತ್ತೆ ಅದು ನನ್ಗೆ ಯಾಕೋ ನಾವಿಬ್ರು ಸ್ವಲ್ಪ ದಿನದ ಮಟ್ಟಿಗೆ ಎಲ್ಲಿಗಾದ್ರೂ ಹೋಗ್ಬರೋಣ ಅಂತ ಅನಿಸ್ತಾ ಇದೆ ಹೋಗ್ಬರೋಣ ಯಾಕೆ ನಿನಗೆ ಮನೆಯಲ್ಲಿ ಏನು ಕೆಲಸ ಇಲ್ವಾ ನಾನು ಕರೆದಾಗ್ಲೆಲ್ಲ ಕೆಲಸ ಮಾಡಬೇಕು ಪೂಜೆ ಮಾಡಬೇಕು ಅಂತ ಓಡೋಗ್ತಿದ್ದೆ ಕೆಲಸ ಯಾವಾಗಲೂ ಇರೋದೆ ಆದ್ರೆ ನನಗೆ ನಿಮ್ ಜೊತೆ ತುಂಬಾ ಹೊತ್ತಿರಬೇಕು ಅಂತ ಅನಿಸ್ತಾ ಇದೆ ಕೊನೆ ಪಕ್ಷ ಒಂದ್ ವಾರದ ಮಟ್ಟಿಗಾದ್ರೂ ಎಲ್ಲಿಗಾದ್ರೂ ಹೋಗ್ಬರಣ್ವಾ ವಾವ್ ನಿನಗೂ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇದೆ ಅಂತ ಆಯ್ತು ಒಂದ್ ದಿವಸ ಈ ತರ ಮಾತಾಡಿರ್ಲಿಲ್ಲ ನೀನು ನಾನಾಗೆ ಒತ್ತಾಯ ಮಾಡಿದ್ರು ಒಂದಲ್ಲ ಒಂದ್ ಕಾರಣ ಹೇಳಿ ತಪ್ಪಿಸ್ಕೋತಾ ಇದ್ದೆ ನನ್ಗೋಸ್ಕರ ಮಾತ್ರ ಅಲ್ಲ ಅಜ್ಜಿ ಆಸೆನೂ ನೋಡ್ಬೇಕಲ್ವಾ ಏನು ಇನ್ನೂ ಎಷ್ಟು ದಿನ ಅಂತ ಮುಂದೆ ಹಾಕೋದು ಪೂಜೆನೂ ಆಯ್ತು ಇನ್ನೂ ಅತ್ತೆ ಅಜ್ಜಿ ಅಮ್ಮ ಎಲ್ಲರೂ ನನ್ ಕೇಳಕ್ ಶುರು ಮಾಡ್ತಾರೆ ಅವ್ರಿಗೆಲ್ಲ ಏನಂತ ಉತ್ತರ ಕೊಡೋದು ಹಾಗೆ ನನಗೂ ಯಾವ ಚಿಂತೆನೂ ಇರಬಾರ್ದು ನಿಮಗೂ ಯಾವ ಚಿಂತೆನೂ ಇರಬಾರ್ದು ಹಾಗಾಗಬೇಕು ಅಂದ್ರೆ ಸ್ವಲ್ಪ ದಿನದ ಮಟ್ಟಿಗೆ ನಾವೆಲ್ಲಾದರೂ ಹೊರಗಡೆ ಹೋಗ್ಬೋದಲ್ವಾ ಮೇಡಮ್ ಹೇಳಿದ್ಮೇಲೆ ಅರೇಂಜ್ ಮಾಡ್ತಾ ಇರ್ತೀನಿ ಇವತ್ತೇ ಅರೇಂಜ್ ಮಾಡ್ತೀನಿ ನಾನು ಏನಾಯ್ತು ಏನು ಯೋಚನೆ ಮಾಡ್ತಿದ್ದೀರಾ ರಾಧಿಕಾ ಒಂದ್ ನಿಮಿಷ ಆ
ಇದ್ದಕ್ಕು ಊರಲ್ಲಿರಲ್ಲ, ಹೊರಗಡೆ ಹೋಗ್ತಾ ಇದ್ದೀನಿ. ಹಾಗಾದ್ರೆ ನನ್ನ ಗತಿ ನೀವಿಲ್ಲ ಅಂದ್ರೆ ನನ್ಗೆ ಇಲ್ಲಿರೋದಕ್ಕೆ ಕಷ್ಟ ಆಗುತ್ತೆ. ಮೊದ್ಲೇ ನನ್ನ ಕಂಡ್ರೆ ಯಾರಿಗೂ ಆಗಲ್ಲ. ಇಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಪ್ಲೀಸ್ ವಿಶು, ನನಗೆ ಭಯ ಆಗುತ್ತೆ. ವಿಶು ಪ್ಲೀಸ್, ನೀವು ಹೋಗೋಕ್ಕೂ ಮುಂಚೆ ನಂಗೆ ಯಾವ್ದಾದ್ರು ಒಂದು ಅರೇಂಜ್ಮೆಂಟ್ ಮಾಡ್ಕೊಟ್ಟು ಹೋಗಿ. ಅಟ್ಲೀಸ್ಟ್ ವಿಕ್ರಮಕ್ಕೆ ಬೇಲಾದ್ರೂ ಕೊಡ್ಸಿ. ಅವನಾದ್ರೂ ನನ್ನ ಜೊತೆಲಿದ್ರೆ ನನಗೆ ಒಳ್ಳೇದು. ವಿಶು, ನನಗಿಲ್ಲಿ ಒಬ್ಳೆ ಇರೋದಕ್ಕೆ ಭಯ ಆಗುತ್ತೆ. ನೀನ್ ಹೇಳ್ತಾ ಇರೋದು ನಿಜ, ಆದ್ರೆ ಈಗ್ಲೇ ನಾನೇನು ಹೇಳಕ್ ಆಗಲ್ಲ. ವಿಕ್ರಮ್ಗೂ ತಕ್ಷಣಕ್ಕೆ ಬೇಲ್ ಕೊಡ್ಸೋಕ್ಕೂ ಆಗಲ್ಲ. ಯಾವುದಕ್ಕೂ ನಾನು ಯೋಚನೆ ಮಾಡಿ ಹೇಳ್ತೀನಿ. ಇವತ್ತು ಅಪಾಯಿಂಟ್ಮೆಂಟ್ ಕೊಡ್ತೀನಿ ಅಂದಿದ್ರಿ. ಹಾ ಹಾ, ಮಧ್ಯಾಹ್ನ? ಹಾ ಸರಿ ಸರಿ, ಓಕೆ ಓಕೆ, ನಾವು ಬರ್ತೀವಿ, ಅಲ್ಲಿಗೆ ಬರ್ತೀವಿ. ಓಕೆ ಓಕೆ, ಥ್ಯಾಂಕ್ ಯು. ಅಣ್ಣ ಬಾ ವಿಶು, ಕೂತ್ಕೋ, ಇರ್ಲಿ ಬರಲ್ಲ. ವಿಶು, ಲಾಯರಿಗೆ ಫೋನ್ ಮಾಡಿದ್ದೆ, ಅವರು ಮಧ್ಯಾಹ್ನ ಸಿಗ್ತಾರಂತೆ. ಸರಿ ಅಣ್ಣ, ಹೋಗೋಣ. ಅಣ್ಣ, ರಾಧಿಕಾ ಎಲ್ಲಾದರೂ ಹೊರಗಡೆ ಹೋಗೋಣ ಅಂತ ಹೇಳ್ತಿದ್ಲು. ಎಲ್ಲಿಗಂತೆ? ಮೊನ್ನೆ ರೆಸಾರ್ಟ್ಗೆ ಹೋದಾಗ್ಲೂ ಇಬ್ರು ಹ್ಯಾಪಿಯಾಗಿರೋಕೆ ಆಗಲಿಲ್ಲ, ಸೊ ಇಬ್ರಿಗೂ ಬೇಜಾರಾಗಿತ್ತು. ಅದಕ್ಕೆ ಎಲ್ಲಾದರೂ ದೂರ ಒಂದು ವಾರ ಹೋಗಿ ಬರೋಣ ಅಂತ. ಈಗ ಬೇಡ ವಿಶು, ಮೊದಲು ಈ ತಲೆಬಿಸಿಗಳೆಲ್ಲ ಕ್ಲಿಯರ್ ಆಗಲಿ. ಅಲ್ಲ ಕಣೋ, ಅವಳು ಇನ್ನೂ ಮನೇಲೇ ಇದ್ದಾಳೆ, ಅವಳಿಗೊಂದು ವ್ಯವಸ್ಥೆ ಆಗಬೇಕು. ಜೊತೆಗೆ ಕೋರ್ಟು ಕೇಸು ಅಂತ ಸುಮಾರು ಓಡಾಟಗಳಿರುತ್ತೆ. ಇಂಥ ಸಮಯದಲ್ಲಿ ನೀವಿಬ್ರು ಹೊರಗಡೆ ಹೋಗೋದು ನನಗೇನೋ ಸರಿ ಕಾಣಿಸ್ತಾ ಇಲ್ಲ. ಅದಕ್ಕೂ ಯೋಚನೆ ಮಾಡಿ ನೋಡು. ರಾಮದಾಸ್ ಅವನಿಗೆ ಸರಿಯಾಗಿ ಉತ್ತರ ಕೊಟ್ಟಿದ್ದಾನೆ. ಮಾವ, ನಿಮ್ಗೊಂದು ವಿಷಯ ಗೊತ್ತಾ? ನಿನ್ ಹಿಡಿದ್ರೆ ತಾನೇ ಗೊತ್ತಾಗೋದು. ವಿಷು ವಿಶಾಖಂಗೆ ಇನ್ನೂ ಡೈವರ್ಸ್ ಆಗಿಲ್ವಂತೆ. ವಿಶಾಖಂಗೆ ಡಿವರ್ಸ್ ಕೊಡದೆ ವಿಶು ರಾಧಿಕನ ಮದುವೆ ಅದನ್ನ? ಅಯ್ಯೋ, ಅದು ಹೇಗ್ ಸಾಧ್ಯ ರಮ್ಯ? ನಿನ್ ಗಂಡನೇ ಮುಂದೆ ನಿಂತು ಡಿವೋರ್ಸ್ ಪೇಪರ್ಸ್ ಎಲ್ಲ ರೆಡಿ ಮಾಡಿಸಿ ಲಾಯರ್ ಮುಖಾಂತರ ಕೋರ್ಟ್ ನಲ್ಲಿ ಸಬ್ಮಿಟ್ ಮಾಡಿದಾನೆ. ಸಬ್ಮಿಟ್ ಮಾಡಿರು ನಿಜ ಮಾವ, ಆದ್ರೆ ವಿಶು ಫೈಲ್ ಮಾಡಿರೋ ಪೇಪರ್ಸ್ ಎಲ್ಲ ಸರಿಯಾಗಿಲ್ವಂತೆ. ಹಾ ಪ್ರದೀಪ್, ಅವತ್ತೊಂದು ನೋಟಿಸ್ ಬಂದಿತ್ತು, ನೆನ್ಪಿದ್ಯಾ? ಹಾ ಹೌದು, ವಿವೇಕಣ್ಣಂಗೆ ನಾಳೆ ತಂದ್ಕೊಟ್ಟಿದ್ದಲ್ಲ ವಿಶು ಕಾಣೆ ಆಗಿರೋ ಟೈಮಲ್ಲಿ. ಡೈವೋರ್ಸ್ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ ಅನ್ನೋದನ್ನ ತಿಳಿಸೋದಿಕ್ಕೆ ಕೋರ್ಟ್ ಆ ನೋಟಿಸ್ನ ಕಳಿಸಿದ್. ಅಲ್ಲ ರಮ್ಯ, ಮತ್ತೆ ಯಾಕೆ ವಿವೇಕ್ ಇಷ್ಟು ದಿವಸ ಸುಮ್ಮನೆ ಇದ್ದ? ರಾಧಿಕನ ಮದುವೆ ಆಗೋದಕ್ಕಿಂತ ಮುಂಚೆ ಹೇಳ್ಬೋದಾಗಿತ್ತಲ್ಲ. ಹೇಳೋಕೆ ವಿಶಾಖ ಇಲ್ಲಿ ಇರ್ಲಿಲ್ವಲ್ಲ. ವಿಶಾಖ ಹೇಗಿದ್ರು ಕಾಣೆ ಆಗಿದ್ದಾಳೆ, ಇನ್ಯಾಕಪ್ಪ ಡೈವೋರ್ಸ್ ಅಂತ ಸುಮ್ಮನೆ ಆಗಿರ್ಬೇಕು. ಮಾವ, ವಿಶಾಖನ ಹತ್ರ ನಾನ್ ಮಾತಾಡ್ತೀನಿ,
ಯಾವುದೇ ಕಾರಣಕ್ಕೂ ಡೈವರ್ಸ್ ಒಪ್ಪಕೋಬೇಡ ಅಂತ ಹೇಳ್ಕೊಡ್ತೀನಿ. ಖಂಡಿತ ವಿಶಾಖ ನನ್ನ ಮಾತನ್ನ ಕೇಳೇ ಕೇಳ್ತಾಳೆ. ಆಗ ಈ ರಾಧಿಕನ ಮನೆಯಿಂದ ಹೊರಗೆ ಹಾಕೋದು ತುಂಬಾ ಈಸಿ ಆಗುತ್ತೆ. ಹೇಗಿದ್ರು ವಿಶಾಖರ್ ಕಂಡ್ರೆ ಈ ಮನೇಲಿ ಯಾರಿಗೂ ಇಷ್ಟ ಇಲ್ಲ. ಸೊ ವಿಶಾಖನಿಂದ ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಐಡಿಯಾ ಏನೋ ಚೆನ್ನಾಗಿದೆ, ಆದ್ರೆ ವಿಶು ರಾಧಿಕನ ತುಂಬಾ ಇಷ್ಟಪಡ್ತಾನೆ. ರಾಧಿಕನ್ ಮನೆಯಿಂದ ಆಚೆ ಹಾಕೋದಕ್ಕೆ ವಿಶು ಬಿಡ್ಬೇಕಲ್ಲ. ಅಮ್ಮ ಮತ್ತೆ ಆತಿಗೆ ರಾಧಿಕಾನ ತುಂಬಾ ಇಷ್ಟಪಡ್ತಾರೆ. ಅವ್ರ್ಯಾರು ರಾಧಿಕಾನ ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ರಾಧಿಕಾ ಮನೇಲಿದ್ದಾಗ ರಮ್ಯಾ ವಿಶಾಖನ ಜೊತೆ ಮಾತಾಡೋದಕ್ಕಾಗಲ್ಲ. ಎರಡನೇದಾಗಿ ರಾಧಿಕಾ ವಿಶುನ ತುಂಬಾ ಇಷ್ಟಪಡ್ತಾಳೆ. ಅವಳು ಅಕ್ಕ ಮತ್ತೆ ತವರ ಮನೆಗೋಸ್ಕರ ಏನು ಬೇಕಾದರೂ ಮಾಡೋದಕ್ಕೆ ತಯಾರಾಗಿದ್ದಾಳೆ. ಇಲ್ಲಾಂದ್ರೆ ವಿಶಾಖನ ಈ ಮನೆ ಕರ್ಕೊಂಬಂದು ಇಟ್ಕೋತಾ ಇರಲಿಲ್ಲ. ಅಕಸ್ಮಾತ್ ವಿಶಾಖ ನಾನು ಇದೇ ಮನೇಲಿ ಇರ್ತೀನಿ ಅಂದ್ರು ರಾಧಿಕಾ ಹೂ ಅನ್ನೋದ್ರಲ್ಲಿ ಯಾವ ಆಶ್ಚರ್ಯನೂ ಇಲ್ಲ. ನಿಜ ಡ್ಯಾಡ್, ರಾಧಿಕಾ ಅಕ್ಕನಿಗೋಸ್ಕರ ಗಂಡನ್ ಬೇಕಾದ್ರೂ ತ್ಯಾಗ ಮಾಡ್ತಾಳೆ, ಆಶ್ಚರ್ಯನೇ ಇಲ್ಲ. ಅದರಲ್ಲೂ ಅವ್ರ ಅಜ್ಜಿ ಹೇಳದ್ಮೇಲೆ ಮುಗೀತು, ರಾಧಿಕಾನ ಆಟ ಏನು ನಡೆಯಲ್ಲ. ಮತ್ ಇವಾಗ ಏನ್ ಮಾಡೋದು ಮಾವ? ರಮ್ಯಾ, ನೀನು ಈಗಲೇ ವಿಶಾಖನ ಜೊತೆ ಏನೋ ಮಾತಾಡೋದು. ವಿಶು ಮತ್ತೆ ವಿವೇಕ್ ಡಿವೋರ್ಸ್ ವಿಷಯದ ಬಗ್ಗೆ ಏನ್ ಮಾಡ್ತಾರೋ ಮಾಡಲಿ, ನೀನು ರಾಧಿಕಾಗ್ ಏನ್ ಮಾಡಬಹುದು ಅಂತ ಯೋಚನೆ ಮಾಡಿ. ಯೋಚನೆ ಮಾಡು ಅಂದ್ರೆ ಏನ್ ಗುಸುಗುಸು ಮಾಡ್ತಿದ್ದೀರಾ ನೀವು? ಮಾವ, ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತಾ ಇದ್ವಿ. ಓಕೆ, ಐ ಥಿಂಕ್ ಅಬೌಟ್ ಇಟ್. ಮಾವ, ಒಂದು ದಾರಿ ಕ್ಲೋಸ್ ಆದ್ರೆ 108 ದಾರಿಗಳು ಓಪನ್ ಆಗತ್ತಂತೆ. ಸೊ ನಮಗೂ ಒಳ್ಳೆ ಟೈಮ್ ಬಂದೇ ಬರುತ್ತೆ.